ಸ್ಟೂಡೆಂಟ್ಸ್, ಕ್ಯಾಪಿಟಲ್ ಗೇನ್ಸ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ಗೆ ನನ್ನ ಹತ್ರ 2017 ಒಂದು 14 ಮಾರ್ಕ್ಸ್ ಕ್ವಶನ್ ಇದೆ. ಓಕೆನಾ, ಈ ಕ್ವಶನ್ ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಇವತ್ತು ತಿಳ್ಕೊಳ. ಕ್ವಶನ್ ಓದ್ಬಿಡ್ತೀನಿ. ಮಿಸ್ಸಸ್ ವಿಮಲಾ ಹ್ಯಾಡ್ ಟೂ ಹೌಸಸ್. ದಿ ಫಸ್ಟ್ ಹೌಸ್ ವಾಸ್ ಆಕ್ಯುಪೈಡ್ ಬೈ ಹರ್ ಫಾರ್ ಹರ್ ರೆಸಿಡೆನ್ಸ್. ಶಿ ಗೆಟ್ ದಿಸ್ ಹೌಸ್ ಫ್ರಮ್ ಹರ್ ಬ್ರದರ್ ಆಸ್ ಎ ಗಿಫ್ಟ್ ಆನ್ 15th of August 2008. Her brother purchased this house in 1999 for rupees 65,000. On 1-4-2001, okay, the fair market value on 1-4-2001 was 70,000 rupees. Vimala spent 6,500 on improvement on 10th of September 2010. She sold on 30th of September 2019. For rupees 18,50,000. She purchased another residential house for on 20th of March 2020 for rupees 9 lakhs ಅಂತ ಇದೆ. ಸೊ ಎರಡು ಮನೆ ಇದೆಯಂತೆ, ಅದರಲ್ಲಿ ಒಂದು ಮನೆಯನ್ನ ಓಕೆನಾ ಸೇಲ್ ಮಾಡ್ತಾ ಇದ್ದಾರೆ. ಆ ಮನೆ, ಮೊದಲನೇ ಮನೆ ಸೇಲ್ ಮಾಡ್ತಿರೋ ಮನೆ ವಿಮಲಾಗೆ ಅವರ ಬ್ರದರ್ ಇಂದ ಬಂದಿರೋದಂತೆ. ಅವ್ರ ಬ್ರದರ್ ಓಕೆನಾ ಅವ್ರಿಗೆ ಗಿಫ್ಟ್ ಆಗಿ 2008 ಅಲ್ಲಿ ಕೊಟ್ಟಿರೋದು. ಈ ಮನೆಯನ್ನ ಅವ್ರ ಬ್ರದರು 99 ಅಲ್ಲಿ ಪರ್ಚೇಸ್ ಮಾಡಿದಾಗ ಅದರ ಬೆಲೆ 65,000 ಇತ್ತಂತೆ. ಸಿ 1999 ಅಲ್ಲಿ ನಮ್ಗೆ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಇರಲಿಲ್ಲ. ಅದಕ್ಕೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏನಾದ್ರೂ ಕೊಟ್ಟಿದ್ದಾರೆ ಅಂದ್ರೆ ಎಸ್ ಕೊಟ್ಟಿದ್ದಾರೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ 1-4-2001 ಅಲ್ಲಿ 70,000 ರುಪೀಸ್ ಇದೆಯಂತೆ. ನೋಡಿ, 99 ಅಲ್ಲಿ 65,000 ಇತ್ತು. ಓಕೆ, 99 ಅಲ್ಲಿ ಸಿಐಐ ಇರಲಿಲ್ಲ. ಅದರದ್ದು ಫೇರ್ ಮಾರ್ಕೆಟ್ ವ್ಯಾಲ್ಯೂ 2001 ಏಪ್ರಿಲ್ ಅಲ್ಲಿ 70,000 ಅಂತ ಹೇಳ್ತಿದ್ದಾರೆ. 65,000 ಜಾಸ್ತಿ ಇದೆಯಾ, 70,000 ಜಾಸ್ತಿ ಇದೆಯಾ? 70,000 ಜಾಸ್ತಿ ಇದೆ. ಅದಕ್ಕೆ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೊಳ್ಬೇಕಾದ್ರೆ ನಾವು 70,000 ರುಪೀಸ್ ನೇ ತಗೊಳ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಹಾಗೆ 6,500 ರೂಪಾಯಿ ಸ್ಪೆಂಡ್ ಮಾಡಿ ಸೆಪ್ಟೆಂಬರ್ 2010 ಅಲ್ಲಿ ಈಕೆ ವಿಮಲ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಮನೇನ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ, ಅಡಿಷನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಮಾಡಿದ ಮೇಲೆ 2019 ಅಲ್ಲಿ ಈಕೆ ಆ ಮನೆಯನ್ನ 18,50,000 ರುಪೀಸ್ಗೆ ಮಾರ್ಬಿಟ್ಟಿದ್ದಾರೆ. ಮಾರ್ಬಿಟ್ಟು ಏನ್ ಮಾಡಿದಾರಪ್ಪ ಅಂದ್ರೆ ಇನ್ನೊಂದು ಮನೆಯನ್ನ ಪರ್ಚೇಸ್ ಮಾಡಿದ್ದಾರೆ ಮಾರ್ಚ್ 2020 ನಲ್ಲಿ 9 ಲಕ್ಷ ಕೊಟ್ಟು. ಇಷ್ಟು ಮೊದಲನೇ ಪಾಯಿಂಟ್. ಒಂದೊಂದೇ ಓದೋಣ, ಆಮೇಲೆ ಆನ್ಸರ್ ಮಾಡೋಣ. ಓಕೆನಾ? ಸೊ ದಟ್ ಈಸಿ ಆಗುತ್ತೆ. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಸೊ ಫಸ್ಟ್ ಸೇಲ್ ಆಫ್ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಎಷ್ಟಕ್ಕೆ ಮಾರಿರೋದು ಅಂತ ಹೇಳಿದ್ರೆ 18,50,000 ರುಪೀಸ್ಗೆ ಮಾರಿದ್ದಾರೆ. ಓಕೆನಾ? ಇದಕ್ಕೆ ಏನು ಎಕ್ಸ್ಪೆನ್ಸಸ್ ಆಗಿಲ್ಲ, ಆದರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಬೇಕು. ನೋಡಿ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ ಹೆಂಗ್ ಮಾಡೋದು ಅಂದ್ರೆ, ನೋಡಿ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಪರ್ಚೇಸ್ ಮಾಡಿರೋ ಡೇಟ್ಗಿಂತಲೂ ಜಾಸ್ತಿ ಇದೆ. ಅದಕ್ಕೆ 70,000 ರುಪೀಸ್ ಇದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ 2001-2 ನಲ್ಲಿ ಇತ್ತು. ಓಕೆನಾ? 2001-2 ನಲ್ಲಿ 2001-2 ನಲ್ಲಿ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ 100 ಇತ್ತು. ಇದರದ್ದು ಮಾರಿರೋದು ಯಾವಾಗ ಅಂದ್ರೆ 2019-20 ನಲ್ಲಿ. ಅದರ ಬೆಲೆ ಎಷ್ಟು ಬರುತ್ತೆ ಅದನ್ನ ಹಾಕೋಣ. ಓಕೆನಾ? ಎರಡನೇದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ನೋಡಿ, ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬೇರೆ ಮಾಡಿದ್ದಾರೆ, ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ 6,500 ರುಪೀಸ್ ಖರ್ಚು ಮಾಡಿದ್ದಾರೆ. ಯಾವ ವರ್ಷ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ 2010 ನಲ್ಲಿ ಖರ್ಚು ಮಾಡಿದ್ದಾರೆ. 2010-11 ನಲ್ಲಿ ನಮಗೆ 167 ಸಿಐಐ ಇತ್ತು. ಅದರದ್ದು 289 ಇವತ್ತಿನ ಪ್ರೀವಿಯಸ್ ಇಯರ್ ಬೆಲೆ ಎಷ್ಟು ಅದನ್ನ ನಾವಿಲ್ಲಿ ಮಾಡಿದ್ರೆ ನಮಗೆ ಒಂದು ವ್ಯಾಲ್ಯೂ ಬರುತ್ತೆ. ಓಕೆನಾ? ಎಸ್ ಆರ್ ನೋ? ಓಕೆ. ಈಗ ಎಷ್ಟೆಷ್ಟ್ ಬರುತ್ತೆ ಸರ್ ಅದನ್ನು ಹೇಳ್ಬಿಟ್ರೆ ಒಂದ್ ಕತೆ ಮುಗ್ದೋಗುತ್ತೆ. ಕರೆಕ್ಟಾ? ನೋಡಿ, ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 70,000 ಆರ್ ಇಂಟು 289 2,300 ರುಪೀಸ್ ಬರ್ತಾ ಇದೆ. ಹಾಗೆ ಇದರದು 6,500
divided by 167 into 289 ಮಾಡಿದ್ರೆ 11,249 ಬರ್ತಾ ಇದೆ. 250 ರುಪೀಸ್ ಹಾಕೊಂಡ್ಬಿಡ್ತೀನಿ, ಸೊ ದಟ್ ರೌಂಡ್ ಆಫ್ ವ್ಯಾಲ್ಯೂ ಬರುತ್ತೆ. ನಾನು ಟೋಟಲ್ ಮಾಡಿದ್ರೆ 2,13,550 ರುಪೀಸ್ ಬರ್ತಾ ಇದೆ. ಓಕೆನಾ, ಇದು ಟೋಟಲ್ ಕಾಸ್ಟ್ ಆಫ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್ ಮತ್ತೆ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎರಡು ಸೇರಿ. ಹಾಗಾದ್ರೆ 18,50,000 ಮಾರಿದರೆ ಅದರದ್ದು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್ ಇವತ್ತಿನ ಬೆಲೆ ಅದರದ್ದು 2,13,550. ಹಾಗಾದ್ರೆ ಉಳಿದಿರೋ ಬ್ಯಾಲೆನ್ಸ್ ಎಷ್ಟಪ್ಪ ಬರುತ್ತೆ ಅಂತ ಹೇಳಿದ್ರೆ 16,36,450 ಬರುತ್ತೆ. ಓಕೆನಾ, ಇದಕ್ಕೆ ನಾವು ಏನ್ ಕೊಡಬೇಕು ಅಂತ ಹೇಳಿದ್ರೆ ಡಿಡಕ್ಷನ್ ಅಥವಾ ಎಕ್ಸೆಂಪ್ಷನ್ ಕೊಡಬೇಕು. ಏನ್ ಎಕ್ಸೆಂಪ್ಷನ್ ಕೊಡ್ತೀವಿ ನೋಡಿ, ಈ ಮನೆಯನ್ನ ಮಾರ್ಬಿಟ್ಟು ಓಕೆನಾ ಇನ್ನೊಂದು ಮನೆಯನ್ನ ಪರ್ಚೇಸ್ ಮಾಡಿದ್ದಾರೆ, ಕರೆಕ್ಟಾ? ಪರ್ಚೇಸ್ ಮಾಡಿದಾಗ ನಮಗೆ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ಸುತ್ತೆ. ಓಕೆನಾ, ನಾವು ಎಷ್ಟು ಕೊಡ್ತೀವಿ ಡಿಡಕ್ಷನ್? ಒಂದು ಹಳೆ ರೆಸಿಡೆನ್ಶಿಯಲ್ ಹೌಸ್ ಅನ್ನ ಮಾರಿ ಇನ್ನೊಂದು ರೆಸಿಡೆನ್ಶಿಯಲ್ ಹೌಸ್ ಅನ್ನ ಪರ್ಚೇಸ್ ಮಾಡಿದ್ರೆ ನಾವು ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲಿ ಕೊಡ್ತೀವಿ. ಎಷ್ಟು ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ರೆ, ಈಗ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಎಷ್ಟು? 9,00,000 ಪರ್ಚೇಸ್ ಮಾಡಿದ್ದಾರೆ. ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ? 16,36,450 ಇದೆ. ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ? 9,00,000 ಕಡಿಮೆ ಇದೆ. ಸೊ ದೇರ್ ಫೋರ್ 9,00,000 ರುಪೀಸ್ ನ ಎಕ್ಸೆಂಪ್ಷನ್ ಕೊಟ್ಟು ಇನ್ನ 7,36,450 ರುಪೀಸ್ ನ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. ಅಲ್ಲಿಗೆ ಫಸ್ಟ್ ಹೌಸ್ ಕತೆ ಮುಗೀತು, ಯಾಕೆ ಅಂದ್ರೆ ಕ್ಲೀನ್ ಆಗಿ ಮಾಡಿದೀವಿ. ಈಗ ಎರಡನೇ ಮನೆ ನೋಡೋಣ. ಎರಡನೇದು ಏನ್ ಹೇಳ್ತಾರೆ, ಶಿ ಹ್ಯಾಡ್ ಪರ್ಚೇಸ್ ಸೆಕೆಂಡ್ ಹೌಸ್ ಫಾರ್ 56,000 ಇನ್ 2007-08 ಅಂಡ್ ಹ್ಯಾಡ್ ಲೆಟ್ ಔಟ್ ಫಾರ್ ರೆಸಿಡೆನ್ಶಿಯಲ್ ಪರ್ಪಸ್. ಶಿ ಸೋಲ್ಡ್ ದಿಸ್ ಹೌಸ್ ಫಾರ್ 31st of August 2019 ಫಾರ್ 8,50,000 ಇನ್ಕರಿಂಗ್ ಅನ್ ಎಕ್ಸ್ಪೆನ್ಸಸ್ ಆಫ್ 47,800 ಅಂತ ಹೇಳ್ತಾರೆ. ಹಾಗಾದ್ರೆ ಎರಡನೇ ಮನೆಯದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದು ಫಸ್ಟ್ ಹೌಸ್, ಇದು ಸೆಕೆಂಡ್ ಹೌಸ್. ಓಕೆನಾ, ಸೇಲ್ ಆಫ್ ಸೆಕೆಂಡ್ ಹೌಸ್, ಓಕೆನಾ, ಸೇಲ್ ಪ್ರೈಸ್ ಇದು ಫಸ್ಟ್ ಹೌಸ್ ಮುಗೀತು. ಓಕೆನಾ, ಸೆಕೆಂಡ್ ಹೌಸ್ 8,50,000 ರುಪೀಸ್ ಗೆ ಮಾರಿದ್ದಾರೆ. ಇದಕ್ಕೆ ಮಾರದಕ್ಕೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗಿದೆ. ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅಂದ್ರೆ 47,800 ರುಪೀಸ್ ಎಕ್ಸ್ಪೆನ್ಸಸ್ ಆಗಿದೆ. ಹಾಗಾದ್ರೆ ಇನ್ ಎಷ್ಟು ಬರುತ್ತಪ್ಪ ಅಂದ್ರೆ 8,02,200 ಆಗುತ್ತೆ. ಇದಕ್ಕೆ ನಾವು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅಥವಾ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಷನ್ ಮಾಡೋಣ. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಿ, ಇದನ್ನ ವಿಮಲಾ ಅವರು ಪರ್ಚೇಸ್ ಮಾಡಿರೋದು ಯಾವತ್ತೋ 2007-08 ಅಲ್ಲಿ 50,000 ರುಪೀಸ್ ಗೆ ಪರ್ಚೇಸ್ ಮಾಡಿದ್ರು. 2007-08 ಅಲ್ಲಿ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ 129 ಇತ್ತು, ಈಗ 289 ಗೆ ಎಷ್ಟು ಆಗುತ್ತೆ ಅಂತ ಮಾಡಬೇಕಾಗುತ್ತೆ. ಇದನ್ನ ಮೈನಸ್ ಮಾಡಬೇಕಾಗುತ್ತೆ. ಓಕೆನಾ, ನೆಕ್ಸ್ಟ್ ಪಾಯಿಂಟ್ ಇನ್ನೊಂದಿದೆ, ಇದನ್ನ ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. ಓಕೆನಾ, ಅಲ್ಲಿಗೆ ಇಲ್ಲಿ ಎರಡನೇದು ಮುಗಿತದೆ. ಮುಗಿದ್ರೆ ಮೂರನೇದು ಏನ್ ಬರುತ್ತೆ ಅಂತ ಹೇಳಿದ್ರೆ, ಜುವೆಲರಿ ಇತ್ತಂತೆ. ಈ ಜುವೆಲರಿನ ಮಾರಿದರಂತೆ. ಇವರು ಯಾವಾಗ ಪರ್ಚೇಸ್ ಮಾಡಿದ್ರು ಈ ಜುವೆಲರಿನ ಅಂದ್ರೆ 2007-08 ಅಲ್ಲಿ ಪರ್ಚೇಸ್ ಮಾಡಿದ್ರು 75,000 ರುಪೀಸ್ ಗೆ. ಅದನ್ನ 2020 ಫೆಬ್ರವರಿಯಲ್ಲಿ 8,50,000 ರುಪೀಸ್ ಗೆ ಮಾರ್ಬಿಟ್ಟಿದ್ದಾರೆ. ಇದು ಕೂಡ ಲಾಂಗ್ ಟರ್ಮ್ ಆಗುತ್ತೆ. ಸೊ ಸೇಲ್ ಆಫ್ ಜುವೆಲರಿ, ಸೇಲ್ ಆಫ್ ಜುವೆಲರಿ, ಓಕೆನಾ, ಸೇಲ್ ಆಫ್ ಜುವೆಲರಿ 8,50,000 ರುಪೀಸ್ ಗೆ ಮಾರಿದ್ದಾರೆ. ಇದರದ್ದು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಕ್ಕೆ ಪರ್ಚೇಸ್ ಮಾಡಿರೋದು?
75,000 ರೂಪೀಸ್ ಗೆ ಪರ್ಚೇಸ್ ಮಾಡಿದ್ದಾರೆ ಅದು ಪರ್ಚೇಸ್ ಮಾಡಿದ್ದು 78 ಅಲ್ಲಿ 78 ಅಲ್ಲಿ ಎಷ್ಟು ಇತ್ತಪ್ಪ ಅಂದ್ರೆ 129 ಇತ್ತು ಓಕೆನಾ ಸಿಐಐ ವಾಟ್ ಇಸ್ ಫಾರ್ 289 ಇದನ್ನು ಕೂಡ ಇಲ್ಲಿ ಮೈನಸ್ ಮಾಡ ಅಲ್ಲಿಗೆ ಇದು ಮೂರನೇ ಅಸೆಟ್ ಮುಗಿತು ಇನ್ನು ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ ಏನು ಗೊತ್ತಾ ಈ ಹಳೆ ಜ್ಯುವೆಲರಿಯನ್ನ ಮಾರಿ ಇನ್ನೊಂದು ಹೊಸ ಜ್ಯುವೆಲರಿಯನ್ನ ಪರ್ಚೇಸ್ ಮಾಡ್ತಾ ಇದೀನಿ ಅಂತ ಹೇಳಿದ್ದಾರೆ 2 ಲಕ್ಷ ರೂಪೀಸ್ ಕೊಟ್ಟು ನೋಡಿ ಹಳೆ ಜ್ಯುವೆಲರಿ ಮಾರಿ ಹೊಸ ಜ್ಯುವೆಲರಿ ತಗೊಂಡ್ರೆ ಯಾವುದೇ ಡಿಡಕ್ಷನ್ ಎಕ್ಸೆಂಪ್ಷನ್ ಯಾವ ಸೆಕ್ಷನ್ ಅಲ್ಲಿ ಕೊಡೋದಿಲ್ಲ ಅರ್ಥ ಆಗ್ತಾ ಇದೆಯಾ ಬರಿ ಮನೆ ಸೇಲ್ ಮಾಡಿ ಇನ್ನೊಂದು ಮನೆಯನ್ನ ಪರ್ಚೇಸ್ ಮಾಡಿದ್ರೆ ಅದು ರೆಸಿಡೆನ್ಷಿಯಲ್ ಹೌಸ್ ಆಗಿದ್ರೆ 54 ಡಿಡಕ್ಷನ್ ಕೊಡ್ತೀವಿ ಆದ್ರೆ ಇಲ್ಲಿ ಸೇಲ್ ಮಾಡ್ತಾ ಇರೋದು ಜ್ಯುವೆಲರಿ ಹಳೆ ಜ್ಯುವೆಲರಿ ಪರ್ಚೇಸ್ ಮಾಡ್ತಾ ಇರೋದು ಹೊಸ ಜ್ಯುವೆಲರಿ we cannot give the exemption last one motor car sold on 1st of december 2019 90,000 rupees which was purchased in january 2014 for 1,50,000 and its written down value is 76,000 car is used for business purpose nodi car enadru personal purpose anta helididre nanu simple aage not a capital asset anta barudu bidtidde ಆದ್ರೆ ಕಾರ್ ಯೂಸ್ ಮಾಡಿರೋದು ಬಿಸ್ನೆಸ್ ಪರ್ಪಸ್ ಆಗಿರೋದ್ರಿಂದ ಓಕೆ ಕಾರ್ ಮೋಟಾರ್ ಕಾರ್ ಓಕೆನಾ ಇದಕ್ಕೆ ಸೇಲ್ ಆಫ್ ಮೋಟಾರ್ ಕಾರ್ ಎಷ್ಟಕ್ಕೆ ಮಾರಿರೋದು ಗೊತ್ತಾ 90,000 ರೂಪೀಸ್ ಗೆ ಮಾರಿದ್ದಾರೆ ಇದರದು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಥವಾ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿತ್ತು ಸೇಲ್ ಮಾಡೋ ಟೈಮ್ ಅಲ್ಲಿ ಅದರದು ಅಂದ್ರೆ 76,000 ರೂಪೀಸ್ ಇತ್ತು ಅಂದ್ರೆ ನಾವು ಮಾರಬೇಕಾದ್ರೆ ಅದರ ಬೆಲೆ ಎಷ್ಟಿತ್ತು 76,000 ರೂಪೀಸ್ ಇತ್ತು ಇದು ಯಾವಾಗಲೂ ಶಾರ್ಟ್ ಟರ್ಮ್ ಆಗಿರುತ್ತೆ ಸೋ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 14,000 ರೂಪೀಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರ್ತಾ ಇದೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇವೆಲ್ಲ ಕೂಡ ಲಾಂಗ್ ಟರ್ಮ್ ನೇ ಆಗುತ್ತೆ ಇದು ಕೂಡ ಏನೋ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ ಬಿಟ್ಬಿಟ್ಟಿದ್ವಲ್ವಾ ಅದನ್ನ ಈಗ ಮಾಡಣ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ 50,000 ಡಿವೈಡೆಡ್ ಬೈ 129 ಇಂಟು 289 ಮಾಡಿದ್ರೆ 1,12,000 15 ರುಪೀಸ್ ಅಥವಾ 16 ರುಪೀಸ್ ಬರ್ತಾ ಇದೆ ಓಕೆನಾ ಈಗ ಇದರದು ಎಷ್ಟು ಬರುತ್ತಪ್ಪ ಅಂದ್ರೆ 4,81,096,690,184 ಇದು ಕೂಡ ಏನಾಯ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಯ್ತು ಓಕೆನಾ ಅಲ್ಲಿಗೆ 1,2,3,4 ಇದ್ರದ್ದು ಒಂದು ಬಿಟ್ಬಿಟ್ಟಿದೀವಲ್ವಾ ಇದ್ರದ್ದು ಮಾಡೋಣ 75,000 ಡಿವೈಡೆಡ್ ಬೈ 129 ಇಂಟು 289 ಇದು 1,68,024 rupees ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 6,7,9,1,8,6,6,18,976 rupees ಬರ್ತಾ ಇದೆ ಅಲ್ಲಿಗೆ ಇದು ಕೂಡ ಲಾಂಗ್ ಟರ್ಮ್ ಯಾಕೆ ಅಂತ ಹೇಳಿದ್ರೆ ಜ್ಯುವೆಲರಿ ಪರ್ಚೇಸ್ ಮಾಡಿರೋದು 78 ಅಲ್ಲಿ ಸೇಲ್ ಮಾಡಿರೋದು 1920 ಇದು ಲಾಂಗ್ ಟರ್ಮ್ ಇದು ಲಾಂಗ್ ಟರ್ಮ್ ಯಾಕೆ ಅಂದ್ರೆ ಈಕೆ ಪರ್ಚೇಸ್ ಮಾಡಿರೋದು 2005-06 ಅಲ್ಲಿ ಸೊ 78 ಅಲ್ಲಿ ಇದು ಕೂಡ ಲಾಂಗ್ ಟರ್ಮ್ ಆಗುತ್ತೆ ಇದು ಆಬ್ವಿಯಸ್ಲಿ ಲಾಂಗ್ ಟರ್ಮ್ ಆಗುತ್ತೆ ಅಲ್ಲಿಗೆ ಮೂರು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟೋಟಲ್ ಮಾಡಿದ್ರೆ ನಮಗೆ ಆನ್ಸರ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಬರುತ್ತೆ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 14,000 ಅಲ್ವಾ 14,000 ಮಾಡಿದ್ರೆ 21,622,21 ಅಷ್ಟು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಬರ್ತಾ ಇದೆ ಓಕೆನಾ ಇಲ್ಲಿ
ಡೇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಒಂದೇ ಒಂದು ಮೋಟಾರ್ ಕಾರ್ ಮಾತ್ರನೇ ಶಾರ್ಟ್ ಟರ್ಮ್, ಯಾಕೆ ಅಂದ್ರೆ ಅದು ಡಿಪ್ರಿಸಿಯೇಬಲ್ ಅಸೆಟ್. ಇನ್ ಎಲ್ಲ ಕೂಡ ಪರ್ಚೇಸ್ ಎಲ್ಲ ಬೇರೆ ಅದರ್ ಅಸೆಟ್ಸ್ ಆಗಿರುತ್ತೆ. ಸೊ ಎಲ್ಲ ಅದರ್ ಅಸೆಟ್ಸ್ ಕೂಡ ಈ ಜುವೆಲರಿ ಟೂ ಹೌಸಸ್ ಎಲ್ಲ ಕೂಡ ಅದರ್ ಅಸೆಟ್ಸ್. ಪರ್ಚೇಸ್ ಮಾಡಿರೋ ಡೇಟ್ ಇಂದ ಸೇಲ್ ಮಾಡೋ ಡೇಟ್ ಮೂರು ವರ್ಷಕ್ಕಿಂತಲೂ ಜಾಸ್ತಿ ಆಗಿರೋದ್ರಿಂದ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಅಂತ ತಗೊಂಡಿದ್ದೀವಿ. ಓಕೆನಾ? ಮೋಟಾರ್ ಕಾರು ಪ್ಲಾಂಟ್ ಮೆಷಿನರಿ ಯಾವಾಗ್ಲೂ ಇರ್ತದೋ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಅದಕ್ಕೆ ಇದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೆದಿದ್ದೀವಿ. ನೋಡಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಹಿಂಗೆ ಬೇಕಾದ್ರೆ ಎಕ್ಸಾಮಿನೇಷನ್ ಮಾಡಬಹುದು, ಫುಲ್ ಮಾರ್ಕ್ಸ್ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಫೋನ್ ಮಾಡಿ ಅಥವಾ ಕಾಮೆಂಟ್ ಮಾಡಿ, ಖಂಡಿತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.